ದೇವಗೌಡರ ಕುಟುಂಬ ಯಾರು ಚೂರಿ ಹಾಕಿದ್ರು ಅಂತ ಕುಟುಂಬಗಳು ಜನ ಬುದ್ಧಿ ಕಲಿಸಿರೋದು ದೇವಗೌಡರ ಕುಟುಂಬದವರು ಯಾರು ಏನು ಮಾಡಕ ಹೋಗಿಲ್ಲ ದೇವಗೌಡರನ್ನ ಚೂರಿ ಹಾಕತಕ್ಕಂತ ಕೆಲಸ ಮಾಡಿದಾಗ ಕೆಲವು ಘಟನೆಗಳು ನಡೆದೋಗವೆ ರಾಜ್ಯದಲ್ಲಿ ದೇವಗೌಡರ ಜೊತೆಗಿದ್ದಾಗ ಆಗಿದ್ರು ದೇವಗೌಡರು ಬಿಟ್ಟೋದ ಮೇಲೆ ಏನಾದರು ಇದು ಇತಿಹಾಸದಲ್ಲಿದೆ ಕೃಷ್ಣ ಬೈರೇಗೌಡರು ಅಲ್ಲೆಲ್ಲೋ ಮಾತಾಡಿದ್ದಾರೆ ಪಾಪ ಈಗ ಯಾರನ್ನು ಮೆಚ್ಚಕ್ಕೆ ಬಂದವರೆ ಅವರ ತಂದೆ ಬದುಕಿದ್ದಾಗ ದೇವಗೌಡರು ಪ್ರಧಾನಮಂತ್ರಿ ಆಗಿ ಡೆಲ್ಲಿ ಹೋದಾಗ ಅವರ ತಾಯಿ ಇನ್ನೂ ಬದುಕವರಲ್ವ ಕೃಷ್ಣ ಬೈರೇಗೌಡರ ತಾಯಿ ಅವರ ತಾಯಿ ಕೇಳಿ ಕೃಷ್ಣ ಬೈರೇಗೌಡರಿಗೆ ಅವರ ತಾಯಿ ಬದುಕಿದ್ರೆ ಸತ್ಯ ಹೇಳೋದಾದರೆ ಅವರು ಮನೆಯಲ್ಲಿ ಮಲಗಿದ್ರು ಬೈರೇಗೌಡರು ನಾನು ಅವ್ರ ಮನೆಗೆ ಹೋಗಿ ಇವತ್ತು ನೀವು ಈ ರೀತಿ ಇರೋದು ಸರಿನಾ ಇವತ್ತು ನಮ್ಮ ಸಮಾಜದಲ್ಲಿ ಡೆಪ್ಟಿ ಸಿಎಂ ಆಗಬೇಕು ಅಂತೇಳಿ ನಿಮ್ಮ ಧ್ವನಿ ಎತ್ತಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ತಿಂಡಿ ತಿನ್ಕೊಂಬಂದೆ ಆದರೆ ಆ ವ್ಯಕ್ತಿ ಆ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಳ್ಳೋದಿದ್ದಾಗ ನಾನೇನು ಮಾಡೋಕ್ಕಾಯ್ತಿದ್ದೆ ನಾನೇ ಹೋಗಿ ಅವ್ರ ಮನೆಗೆ ಹೇಳ್ಬಂದಿನಿ ಅವ್ರ ತಾಯಿನ ಊಟ ತಿಂಡಿ ಕೊಟ್ಟರಲ್ಲ ಅವತ್ತು ಈ ಚರ್ಚೆ ಮಾಡಬೇಕು ಅವರು ಇದ್ರಲ್ಲ ಕೃಷ್ಣ ಬೈರೇಗೌಡರಿಗೆ ರಾಜಕೀಯ ಗೊತ್ತಿದ್ರೆ ಚರ್ಚೆ ಮಾಡೋಕ್ಕೇಳಿ ಸುಳ್ಳು ಸುಳ್ಳು ಹೇಳ್ಕೊಂಡು ಶ್ರೀನಿವಾಸ್ ಗೌಡ ವಾಟ್ ಈಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಪಾರ್ಟಿ ಡಿಫಾಲ್ಟ್ ಆಗಿದ್ದಂಗೆ ಮೊನ್ನೆ MLA ಮಾಡಿದ್ದು ಜನತಾದಳ ಜನತಾದಳ ಕೊಡುಗೆ ಏನು ಕೊಟ್ಟಿದ್ದಾರೆ ಶ್ರೀನಿವಾಸ್ ಗೌಡರು ವೆಂಕ ಶಿವರೆಡ್ಡಿ ಸೋಲಬೇಕಾದ್ರೆ ರಮೇಶ್ ಕುಮಾರ್ ಗೆಲ್ಲಬೇಕಾದ್ರೆ ಕಳೆದ ಚುನಾವಣೆ 2018 ಈ ವ್ಯಕ್ತಿನೇ ಕಾರಣ